ವೀಕ್ಷಕರಿಗೆ ನಮಸ್ಕಾರ ಇದು ನಾಂದಿ ಭಾಗದ ಮೂವತ್ತ ಮೂರನೆಯ ಪದ್ಯ ಈ ಪದ್ಯದಲ್ಲಿ ನರಸಿಂಹನು ಮಾಡಿದ ಯುದ್ಧದ ಕುರಿತು ಪಂಪ ವರ್ಣಿಸುತ್ತಾನೆ ಅದು ಹೀಗಿದೆ ತರಿಸಂದು ಲಾಳರೊಳ್ ತಳ್ತಿರಿದೇರಂಪೇಡೆ ಕೇಳ್ದು ಮಂಡಲ ಮಿನ್ನು ತಿರುನೀರಿಕ್ಕುವೆನಿಸಿದ ತರಿಸಲವಿನ ಚಲದ ಬಲದ ಕಲಿ ನರಸಿಂಹಂ ಇದರ ಪದವಿಂಗಡಣೆ ಹೀಗಿದೆ ತರಿಸಂದು ಲಾಳರೊಳ್ ತಳ್ತು ಇರಿದು ಏರಂ ಪೇಡೆ ಕೇಳಿದು ಮಂಡಲ ಇನ್ನೂ ತಿರುನೀರು ಇಕ್ಕುವುದು ಎನಿಸಿದ ತರಿಸಲವಿನ ಚಲದ ಬಲದ ಕಲಿ ನರಸಿಂಹಂ ಈ ಪದ್ಯದ ಭಾವಾರ್ಥವನ್ನು ಈಗ ಗಮನಿಸಬಹುದು ಇದರಲ್ಲಿ ಮುಖ್ಯವಾಗಿ ನರಸಿಂಹ ಲಾಳರಲ್ಲಿ ಮಾಡಿದಂಥ ಯುದ್ಧವನ್ನು ಪಂಪ ವರ್ಣಿಸ್ತಾನೆ ಈ ಲಾಳರು ಅಂದರೆ ದಕ್ಷಿಣ ಗುಜರಾತಿನ ದೇಶದವರು ಅವರ ಜೊತೆಗೆ ಒಂದು ಸಲ ಈ ನರಸಿಂಹ ಯುದ್ಧ ಮಾಡಿದನಂತೆ ಅದು ಬಹಳ ಹಿಂದೆ ಆತ ಮಾಡಿದ ಯುದ್ಧ ಆದರೆ ಆ ಯುದ್ಧದ ಕತೆಯನ್ನು ಈಗ ಯಾರಾದರೂ ಹೇಳಿದರೆ ಆ ದೇಶದ ಜನ ಈಗಲೂ ಕೂಡ ಎಳುನಿರು ಬಿಡ್ತಾರೆ ಅಂತ ಅದನ್ನು ಕೇಳಿ ಅಂಥ ಪರಾಕ್ರಮವನ್ನು ಎರಡನೇ ನರಸಿಂಹ ಹಿಂದೆ ಮೆರೆದ ಎನ್ನುವುದು ಇದರ ತಾತ್ಪರ್ಯ ತರಿಸಂದು ಲಾಳರೊಳು ತಳುತು ಇರಿದೇರಂಪೇಳೆ ಕೇಳ್ದು ಎದುರಾದ ಲಾಳ ದೇಶದ ಅಂದರೆ ದಕ್ಷಿಣ ಗುಜರಾತಿನ ರಾಜರ ಜೊತೆಗೆ ತರಿಸಂದು ಎದುರಾಗಿ ತಳುತು ಇರಿದೇರಂಪೇಳ್ದೆ ತಳತು ಇರಿದ ಏರಂಪೇಳೆ ಆತ ತಾಗಿ ಮಾಡಿದ ಯುದ್ಧ ಏರು ಅಂದರೆ ಯುದ್ಧವನ್ನು ಪೇಳೆ ಕೇಳದು ಹೇಳಲು ಕೇಳಿದಂಥ ಮಂಡಲವಿನ್ನು ಆ ದಕ್ಷಿಣ ಗುಜರಾತ್ ದೇಶ ಈಗಲೂ ಕೂಡ ತಿರುನೀರಿಕ್ಕುವುದು ಈಗಲೂ ಕೂಡ ಸತ್ತವರಿಗೆ ಪಿಂಡ ಬಿಡ್ತಾ ಇದ್ದಾರೆ ಇರ್ತಾರಂತೆ ಅಂದರೆ ಅಷ್ಟು ಜನರನ್ನು ನರಸಿಂಹ ಅವಾಗ ಸಾಯಿಸಿದ ಈ ಆ ಕಥೆ ಕೇಳಿದರೆ ಸಾಕು ಆ ಜನ ಈಗಲೂ ಕೂಡ ಎಳ್ಳುನಿರು ಬಿಡ್ತಾರಂತೆ ಎನಿಸಿದ ತರಿಸಲವಿನ ಹೀಗೆ ತರಿಸಲವು ಅಂದರೆ ಸಂಕಲ್ಪ ಹೀಗೆ ಸಂಕಲ್ಪ ಮಾಡಿದ ಚಲದ ಬಲದ ಕಲಿ ನರಸಿಂಹ ನರಸಿಂಹ ಗುಜರಾತಿನಲ್ಲಿ ಮಾಡಿದ ಯುದ್ಧ ಈಗಿನ ಗುಜರಾತ್ ಹಿಂದೆದನ ಗೂರ್ಜರ ದೇಶ ಅಂತ ಹೇಳ್ತಾರೆ ಆ ಗೂರ್ಜರ ದೇಶದಲ್ಲಿ ಮಾಡಿದ ಯುದ್ಧದ ಸ್ಥಿತಿ ನೆನಪು ಆ ದೇಶದ ಜನಗಳಿಗೆ ಈಗಲೂ ಇದೆ ಯಾಕೆಂದರೆ ಕತೆ ಭಾಳ ಹಿಂದಿನಿದು ಈ ಯುದ್ಧ ಭಾಳ ಹಿಂದೆ ನಡೆದರೂ ಕೂಡ ಪಂಪನ ಕಾಲಕ್ಕೆ ಸಂಬಂಧಪಟ್ಟ ಹಾಗೆ ಹೇಳುದಿದ್ರು ಕೂಡ ಆಗಲೂ ಕೂಡ ಕತೆ ಕೇಳಿದ ಜನ ಆ ಸತ್ತ ಜನಕ್ಕೆ ತರ್ಪಣವನ್ನು ಬಿಡುವುದಕ್ಕೆ ಸಿದ್ಧರಾಗುತ್ತಾರಂತೆ ಅಂತಹ ಛಲ ಬಲ ಮತ್ತು ಕಲಿ ತನ್ನ ಉಳ್ಳಂತಹ ವೀರ ನಮ್ಮ ಈ ನರಸಿಂಹ